ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪಾ. ಇದೀಗ ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕರಿಂದ ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಾಗರಿಕರಿಂದ ಇಂದು ಕೊರೋನಾ ವಾರಿಯರ್ಸ್ಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಆರ್ಲತಾ, ಸಿಇಒ ಫೌಜಿಯಾ ತನರುಂ ಸೇರಿದಂತೆ ವಿವಿಧ ಇಲಾಖೆಗಳ 180 ಸಿಬ್ಬಂದಿಯನ್ನು ಸನ್ಮಾನಿಸಲಾಯಿತು. ವಿಶೇಷವಾಗಿ ಕೊರೋನಾ ಸೋಂಕಿತರ ಬಳಿ ಆಯಾಗಿ ಕೆಲಸ ಮಾಡುತ್ತಿದ್ದ ನಾಗಮ್ಮ ಅವರನ್ನು ಜಿಲ್ಲಾಡಳಿತ ವತಿಯಿಂದ ವಿಶೇಷವಾಗಿ ಸನ್ಮಾನಿಸಲಾಯಿತು. ಸಚಿವರು ಕೊರೋನಾ ಪಾಸಿಟಿವ್ ಬಂದ ಮೊದಲ ದಿನದಿಂದಲೂ ಜಿಲ್ಲಾಡಳಿತ ಅಗಲಿರಲು ಶ್ರಮಿಸುತ್ತಿದ್ದು ಕೊರೋನಾ ನಿಯಂತ್ರಿಸುವಲ್ಲಿ ಅವರನ್ನು ಆರೈಕೆ ಮಾಡುವಲ್ಲಿ ನಿಮ್ಮ ಕಾರ್ಯ ಶ್ಲಾಘನೀಯ ಎಂದರು. ಕೆಲವೇ ದಿನಗಳಲ್ಲಿ ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿಸಲು ನಾವು ಕೂಡ ಅವರೊಟ್ಟಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ನಾವು ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಮೊದಲು ನಾವು ಲಾಕ್ಡೌನ್ ಆ ಲಾಕ್ಡೌನ್ ಮೂಲಕ ಇದಕ್ಕೆ ಶಾಶ್ವತ ಪರಿಹಾರ ಅಂತ ಹೇಳಕ್ ಹೋಗಲ್ಲ. ಆದರೆ ಮಂದಗತಿಯಲ್ಲಿ ಬೆಳೀಲಿಕ್ಕೆ ಮತ್ತು ನಮಗೆ ಆ ಅವಧಿ ಇದ್ದಲ್ಲ 2 ತಿಂಗಳು ಸಿದ್ಧತೆಗಳನ್ನು ಮಾಡಿಕೊಳ್ಳಲಿಕ್ಕೆ ನಮಗೆ ಅವಕಾಶ ಇತ್ತು. ಇವತ್ತು ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಆಸ್ಪತ್ರೆಗಳು ಆಸ್ಪತ್ರೆಗಳಲ್ಲಿ ಹಾಸಿಗೆಗಳನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಆ ಹಾಸಿಗೆಗಳಿಗೆ ಆಮ್ಲಜನಕವನ್ನು ಅಳವಡಿಸುವಂಥ ಕಾರ್ಯಕ್ರಮ, ಆಕ್ಸಿಜನ್ ಹೈಫ್ಲೋ ಆಕ್ಸಿಜನನ್ನು ಮಾಡುವಂಥದ್ದು, ಎಲ್ಲ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಟೆಸ್ಟಿಂಗ್ ಲ್ಯಾಬೊರೇಟ್ರೀಸನ್ನು ಸಿದ್ಧ ಮಾಡಿದ್ದು. ಬರೀ 2-2 ಲ್ಯಾಬ್ ಇತ್ತು. ನಾನು ಮಂತ್ರಿಯಾಗಿ ಒಂದು ವಾರಕ್ಕೆ ಇದು ಪ್ರಾರಂಭ ಆಗುತ್ತೆ. ನಮ್ಮ ಎಸ್ ಪಿ ಅವರು ಇಲ್ಲಿ ಬಂದ ಮೇಲೆ 2 ದಿವಸಕ್ಕೆ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಅವ್ರು ತಂದ್ರು ಅಂತ ಹೇಳಿಲ್ಲ, ಅವ್ರು ಬಂದ ಮೇಲೆ ಬಹಳ ಪರಿಣಾಮಕಾರಿಯಾಗಿ ಇದನ್ನು ನಿಗ್ರಹ ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಇಡೀ ತಂಡ. ನಿಜವಾಗಿಯೂ ಕೂಡ ನನಗೆ ಬಹಳ ಅಭಿಮಾನದಿಂದ ಹೇಳ್ತೇನೆ, ಇವತ್ತು ನಮ್ಮ ಇಡೀ ಆಡಳಿತ ವರ್ಗ ಏನಿದೆ, ನಮ್ಮ ಅಧಿಕಾರಿಗಳು ನಿಮ್ಮೆಲ್ಲರಿಂದ ಕೂಡ ಇವತ್ತು ನನಗೆ ಮತ್ತು ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬಂದಿದೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅಭಿನಂದನೆ. ಇವತ್ತು ತಾಯಿ ಯಾರು ಬಂದರು, ಇವತ್ತು ಶೌಚಾಲಯಗಳನ್ನು ಶುಚಿತ್ವ ಮಾಡುವಂತಹ ಮಹಿಳೆ ಕೂಡ ಇವತ್ತು ಅತ್ಯಂತ ಪ್ರಮುಖ ಅನ್ನೋದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಂಥವರನ್ನು ಕೂಡ ನೀವಿವತ್ತು ಗುರುತಿಸಿ ಇವತ್ತು ವೇದಿಕೆ ಮೇಲೆ ಕೂರಿಸಿ ಅವರಿಗೆ ಸನ್ಮಾನ ಮಾಡಿದ್ರಲ್ಲ, ಇದಕ್ಕಿಂತ ದೊಡ್ಡ ಭಾಗ್ಯ, ಇದಕ್ಕಿಂತ ದೊಡ್ಡ ರೀತಿಯಲ್ಲಿ ನಾವು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಚಿಕ್ಕ ನರಸಿಂಹಯ್ಯ, ವಿವಿಧ ಮುಖಂಡರು ಭಾಗವಹಿಸಿದ್ದರು. ತುಮಕೂರಿನ ಕಿಂಗ್ಸ್ ಕಾಟೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅವಧಿ ಮುಗಿದಿರುವ ಮದ್ಯಪಾನ ಮಾರಾಟ ನಡೆಸಿದ್ದಾರೆ. ತುಮಕೂರಿನ ಕಿಂಗ್ಸ್ ಕಾಟೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅವಧಿ ಮುಗಿದಿರುವ ಮದ್ಯಪಾನ ಮಾರಾಟ ನಡೆಸಿದ್ದಾರೆ. ಸಾರ್ವಜನಿಕರು ವಿಚಾರಿಸಿದರೆ ಅಲ್ಲಿ ಕೆಲಸ ಮಾಡುವ ವ್ಯಕ್ತಿ ಸರಿಯಾದ ಉತ್ತರ ನೀಡದೆ ಬೇಜವಾಬ್ದಾರಿಯಿಂದ ಉತ್ತರಿಸಿದ್ದಾರೆ. ಎಕ್ಸ್ಪೈರಿ ಆಗಿರೋದು
ಆಯ್ತಾ, ಇದನ್ನೆಲ್ಲ ಸೇಲ್ ಮಾಡ್ತಾವ್ರೆ ಆಯ್ತಾ. ಫ್ರಿಡ್ಜಲ್ಲಿ ಇಟ್ಟು ಕೋಲ್ಡ್ಗೆ ಇಟ್ಟಿದ್ದಾರೆ. ಇವ್ರು ಮಾರಬಾರ್ದು ಅಂತ ಇದ್ದಿದ್ರೆ ಇವರು ಫ್ರಿಡ್ಜಲ್ಲಿ ಇಕ್ತಿರ್ಲಿಲ್ಲ. ಸರಿನಾ? ಇಷ್ಟು ಬಿಯರು ನೋಡ್ರಿ, ಮಾರ್ಚಿ ಕ್ಲೋಸು. ಸರಿನಾ? ಇರಿ ಇರಿ, ಜೋಡಿಸ್ಬಿಡ್ರಿ. ಕೊಡ್ತಾಳ್ರಿ, ನಮ್ದು ಅಂತ ದುಡ್ಡಿಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಜರುಗಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಇಲ್ಲಿ ಕಿಂಗ್ಸ್ ಕಾಟೇಜ್ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಎಕ್ಸ್ಪೈರಿ ಎಣ್ಣೆ ಮಾರ್ತಾ ಇದ್ದಾರೆ. ನಾವು 3 ಬಿಯರ್ ತಗೊಂಡು ಹೋದ್ವಿ, ಅದು ನೋಡಿದ್ರೆ ಎಲ್ಲ ಎಕ್ಸ್ಪೈರಿ ಆಗಿತ್ತು. ನಾವು ಕುಡಿಬೇಕಾದ್ರೆ ನೋಡಿ, ನಾವು ತಗೊಂಡ್ಬಂದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿದ್ವಿ. ಇವ್ರು ನೋಡಿದ್ರೆ ಕುಡಿದ್ರೆ ಏನಾಗಲ್ಲ ಬಿಡಿ, ಕುಡಿದ್ರೆ ಚೆನ್ನಾಗಿ ಇರ್ತೀರಾ ಅಂತ ಅಂದರು. ನೋಡಿದ್ರೆ ಆಮೇಲೆ ಫ್ರಿಡ್ಜ್ ಇನ್ನೂ 2 ನಾಕ್ಔಟ್ ಕೊಡಿ ಅಂತ ಕೇಳಿದ್ವಿ. ಅವರು ಅವಾಗ 150 ಕೊಟ್ಟಿದ್ರು, ಈಗ 170 ಅಂತ ಹೇಳ್ತಾ ಇದ್ದಾರೆ. ಅದನ್ನು ನೋಡಿದ್ರೆ ಅದೇ ಎಕ್ಸ್ಪೈರಿ, ಏನಾಗಲ್ಲ ತಾಂಡೋಗಿ ಕುಡೀರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಫ್ರಿಡ್ಜ್ ತೆಗೆದು ನಾವೆಲ್ಲ ನೋಡಿದ್ಕೆ ಟೋಟಲಿ ಎಲ್ಲ ಎಕ್ಸ್ಪೈರಿ ಆಗಿದೆ. 1 ಬಿಯರ್ 13 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. 13 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಕುಡಿಯುವ ನೀರಿಗಾಗಿ ಹೆಚ್ಚಿನ ಅನುದಾನ ನೀಡಲಾಗುತ್ತಿದೆ. ಕುಡಿಯುವ ನೀರು ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ. ನಮ್ಮ ರಾಜ್ಯದಲ್ಲಿ ಕೊರೋನಾ ಕಡಿಮೆ ಇದ್ದು ಮಹಾರಾಷ್ಟ್ರದಿಂದ ಸೋಂಕಿತರು ಹೆಚ್ಚಾಗುತ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದಿಂದ ಅವರನ್ನು ನಿಗ್ರಹ ಮಾಡಲು ಸಾಧ್ಯವಾಗಲಿಲ್ಲ. ನಮ್ಮವರೆಂದು ನಾವು ಮಾನವೀಯತೆಯಿಂದ ಮೆರೆಯಬೇಕಿದೆ. ಗುಣಮಟ್ಟದ ಚಿಕಿತ್ಸೆ ನೀಡುವ ಕೆಲಸ ನಾವು ಮಾಡುತ್ತೇವೆ ಎಂದು ತಿಳಿಸಿದರು. ವರ್ಷಗಳ ಏನು ಬೇಡಿಕೆ ಇತ್ತು, ಇವತ್ತು ಚಿಂತಾಮಣಿ ನಗರದ ಜನತೆಗೆ ತೀವ್ರಕರವಾಗಿರ್ತಕ್ಕಂತಹ ಕುಡಿಯುವ ನೀರಿಗೆ ಹಾಹಾಕಾರ ಇತ್ತು. ಅದನ್ನು ಇವತ್ತು ಸಂಪೂರ್ಣ ಇವತ್ತು ಭಕ್ತರಳ್ಳಿ ಅರಸೀಕೆರೆಯಿಂದ ಇವತ್ತು ಉತ್ತಮವಾಗಿರ್ತಕ್ಕಂಥ ಇವತ್ತು ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ನಮ್ಮ ಸರ್ಕಾರದಿಂದ ಇವತ್ತು ಮಾನ್ಯ ಶಾಸಕರ ಒಂದು ದೀರ್ಘ ಪರಿಶ್ರಮ, ಇದು ಕಳೆದ 1 ವರ್ಷದ ಹಿಂದೆ ಇದಕ್ಕೆ ಮಂಜೂರು ಕೂಡ ಆಗಿತ್ತು. ಆದರೆ ಇವತ್ತು ಕಾಮಗಾರಿ ಇವತ್ತು ನಾವು ನಮ್ಮ ಸಂಸತ್ ಸದಸ್ಯರು ಈ ಭಾಗದ ಸನ್ಮಾನ್ಯ ಮುನಿಸ್ವಾಮಿ ಅವರು, ಮಾನ್ಯ ಜೆ ಕೆ ಕೃಷ್ಣಾರೆಡ್ಡಿ ಅವರು ಮತ್ತು ಸ್ಥಳೀಯ ಎಲ್ಲ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳು, ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳ ಸಮೇತ ಇವತ್ತು ಬಂದು 10.95 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ನೀರಾವರಿ ಯೋಜನೆಯನ್ನು ವಿಶೇಷವಾಗಿ ಕುಡಿಯೋ ನೀರಿಗೆ ಚಿಂತಾಮಣಿ ನಗರದ ಜನತೆಗೆ ಇವತ್ತು ಕಾಮಗಾರಿ ಗುದ್ದಲಿ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇದರ ಜೊತೆಗೆ ಒಟ್ಟಾರೆಯಾಗಿ ಇವತ್ತು 13.91 ಕೋಟಿ ರೂಪಾಯಿಯ ಕಾಮಗಾರಿಗಳು ಚಿಂತಾಮಣಿ ಕ್ಷೇತ್ರದಲ್ಲಿ ಆಗ್ತಾಯಿದೆ. ಇಷ್ಟು ದೊಡ್ಡ ಪ್ರಮಾಣದ ಹಣ ಇವತ್ತು ಎಲ್ಲಿಗೆ ಹೋಗ್ತಾ ಇದೆ ಅಂದರೆ ಕುಡಿಯೋ ನೀರಿಗೆ ಕೊಡ್ತಾ ಇದ್ದಾರೆ. ಎರಡನೇದು ಇವತ್ತು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಕೊಡ್ತಾ ಇದ್ದಾರೆ. ಎರಡು ಪಶುವೈದ್ಯ ಆಸ್ಪತ್ರೆಗಳ ನಿರ್ಮಾಣಕ್ಕೆ ಕೊಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಚಿಂತಾಮಣಿ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ, ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಲತಾ, ಜಿಲ್ಲಾ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕ ನರಸಿಂಹಯ್ಯ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯ ತರನುಮ್, ಜಿಲ್ಲಾ ಯೋಜನಾಧಿಕಾರಿ ರೇಣುಕಾ, ದಂಡಾಧಿಕಾರಿಗಳಾದ ಹನುಮಂತರಾಯಪ್ಪ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟ ಚಲಪತಿ, ಈ ಡಿಜಿಟಲ್ ನ್ಯೂಸ್, ಚಿಂತಾಮಣಿ. ಯಡಿಯೂರು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ದರ್ಶನವು ದಿನಾಂಕ ಜೂನ್ 8 ಭಕ್ತರಿಗೆ ಅವಕಾಶ ನೀಡಲಾಗಿದೆ. ಯಡಿಯೂರು ಶ್ರೀ ಕ್ಷೇತ್ರದಲ್ಲಿ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಯ ದರ್ಶನವು ದಿನಾಂಕ ಜೂನ್ 8 ಭಕ್ತರಿಗೆ ಅವಕಾಶವಿದೆ. ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ದೇವಸ್ಥಾನವನ್ನು ಹಾಗೂ ಸುತ್ತಮುತ್ತಲಿನ ಆವರಣವನ್ನು ಡಿಸ್ಇನ್ಫೆಕ್ಟೆಡ್ ಲಿಕ್ವಿಡ್ ಮೂಲಕ ಸ್ವಚ್ಛಗೊಳಿಸಲಾಗಿದೆ. ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವ ಉದ್ದೇಶದಿಂದ 6 ಅಡಿ ಅಂತರದಲ್ಲಿ ಭಕ್ತರು ನಿಲ್ಲಲು ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಶ್ರೀ ಸ್ವಾಮಿಯವರ ದರ್ಶನ ಪಡೆಯಲು ಇಚ್ಛಿಸುವ ಭಕ್ತಾದಿಗಳು ಕಡ್ಡಾಯವಾಗಿ ಮಾಸ್ಕ್ ಅನ್ನು ಅಥವಾ ಬಾಯಿ ಮತ್ತು ಮೂಗನ್ನು ಮುಚ್ಚಲು ಅವಶ್ಯಕವಿರುವ ಕರವಸ್ತ್ರವನ್ನು ಬಳಸಬೇಕಾಗಿ ಸೂಚಿಸಿದೆ. ತಪ್ಪಿದ್ದಲ್ಲಿ ಅಂತವರನ್ನು ದೇವಾಲಯದ ಪ್ರವೇಶ ನಿಷಿದ್ಧವಾಗಿದೆ. ಪ್ರತಿಯೊಬ್ಬರೂ ಸಹ ದೇವಾಲಯದ ಮುಂಭಾಗದಲ್ಲಿನ ಥರ್ಮಲ್ ಸ್ಕ್ರೀನಿಂಗ್ ಪರೀಕ್ಷಾ ಕೇಂದ್ರದಲ್ಲಿ ದೇಹದ ಉಷ್ಣತೆಯನ್ನು ಪರೀಕ್ಷಿಸಿದ ನಂತರ ಪ್ರವೇಶ. ಒಂದು ವೇಳೆ ದೇಹದ ಉಷ್ಣಾಂಶತೆಯು ಹೆಚ್ಚಾಗಿದ್ದಲ್ಲಿ ಅಂತಹ ವ್ಯಕ್ತಿಯನ್ನು ಸಹ ದೇವಾಲಯದ ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಸರ್ಕಾರದ ಈ ಮುಂಜಾಗ್ರತಾ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಭಕ್ತರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆಯಬೇಕಿದೆ. ಶ್ರೀ ಸ್ವಾಮಿ ಅವರಿಗೆ ಮುಂದಿನ ಆದೇಶದವರೆಗೆ ಯಾವುದೇ ರೀತಿಯ ಸೇವೆ ಸಲ್ಲಿಸಲು ಅವಕಾಶವಿರುವುದಿಲ್ಲ ಹಾಗೂ ತೀರ್ಥ ಪ್ರಸಾದದ ವ್ಯವಸ್ಥೆಯೂ ಸಹ ಇರುವುದಿಲ್ಲ.
ಆನಂದ್ ಸಿಂಗ್, ಈ ಡಿಜಿಟಲ್ ನ್ಯೂಸ್. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ವತಿಯಿಂದ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ವತಿಯಿಂದ ಸ್ವಚ್ಛ ಭಾರತ್ ಮಿಷನ್ ಕಾರ್ಯಕ್ರಮದಡಿಯಲ್ಲಿ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚಾಲನೆ ನೀಡಿದರು. 36 ಗ್ರಾಮ ಪಂಚಾಯಿತಿಗಳಿಗೆ ವಾಹನಗಳನ್ನು ನೀಡಿದ್ದು ಮುಂದಿನ ದಿನಗಳಲ್ಲಿ ಒಟ್ಟು 157 ಗ್ರಾಮ ಪಂಚಾಯಿತಿಗಳಿಗೂ ವಿಸ್ತರಿಸಲಾಗುವುದೆಂದು ತಿಳಿಸಿದರು. ಜಿಲ್ಲೆಯನ್ನು ಬಯಲು ಬಹಿರ್ದೆಸೆ ಮುಕ್ತಗೊಳಿಸಿ ಸ್ವಚ್ಛತೆಗೆ ಆದ್ಯತೆ ನೀಡುವುದು ನಮ್ಮ ಗುರಿಯಾಗಿದೆ. ಗ್ರಾಮೀಣ ಭಾಗದಿಂದಲೇ ಇದನ್ನು ವ್ಯವಸ್ಥಿತವಾಗಿ ಮಾಡುವ ನಿಟ್ಟಿನಲ್ಲಿ ಇಂದು ಆಯ್ದ ಗ್ರಾಮ ಪಂಚಾಯಿತಿಗಳಿಗೆ ತ್ಯಾಜ್ಯ ವಿಲೇವಾರಿ ವಾಹನಗಳಿಗೆ ಚಾಲನೆ ನೀಡಿದ್ದೇನೆ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಚಿಕ್ಕನರಸಿಂಹಯ್ಯ, ಜಿಲ್ಲಾಧಿಕಾರಿ ಆರ್ ಲತಾ, ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿ ತನರೂಮ್ ಸೇರಿದಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಈ ಡಿಜಿಟಲ್ ನ್ಯೂಸ್, ಚಿಕ್ಕಬಳ್ಳಾಪುರ. ಕೊರೋನಾದಿಂದ ಮಾರಸಂದ್ರ ಸೀಲ್ ಡೌನ್ ಆಗಿರುವುದರಿಂದ ಎಚ್ಎಸ್ಸಿ ಬಾಲಕೃಷ್ಣರವರು ಜನತೆಗೆ ದಿನಸಿ ಕಿಟ್ ವಿತರಿಸಿದರು. ಮಹಾಮಾರಿಯಿಂದ ಮಾಗಡಿ ತಾಲೂಕಿನ ಮಾರಸಂದ್ರ ಗ್ರಾಮ ಸಂಪೂರ್ಣ ಸೀಲ್ ಡೌನ್ ಆಗಿರುವ ಹಿನ್ನೆಲೆ ಮಾಜಿ ಶಾಸಕ ಎಚ್ಎಸ್ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ಉಚಿತವಾಗಿ ಗ್ರಾಮದ ಜನತೆಗೆ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಕಳೆದ 20 ದಿನಗಳ ಹಿಂದೆ ಮಾಗಡಿ ತಾಲೂಕಿನ ಕುದೂರು ಹೋಬಳಿಯ ಮಾರಸಂದ್ರ ಗ್ರಾಮದಲ್ಲಿ 2.5 ವರ್ಷದ ಮಗುವಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟ ಹಿನ್ನೆಲೆ ಗ್ರಾಮದ 84 ಮನೆಗಳು ಸಹ ಸಂಪೂರ್ಣ ಸೀಲ್ ಡೌನ್ ಆಗಿದ್ದು ಗ್ರಾಮದ ಜನತೆಗೆ ಹೋಮ್ ಕ್ವಾರಂಟೈನ್ ನಿಂದ ಮನೆಯಲ್ಲಿಯೇ ಉಳಿಯುವಂತಾಯಿತು. ಈ ಸಂಬಂಧ ಶಾಸಕ ಎಚ್ಎಸ್ಸಿ ಬಾಲಕೃಷ್ಣ ಮಾರ್ಗದರ್ಶನದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಣಿಗನಹಳ್ಳಿ ಸುರೇಶ್ ಸೇರಿದಂತೆ ಹಲವು ಕಾಂಗ್ರೆಸ್ ಮುಖಂಡರ ನೇತೃತ್ವದಲ್ಲಿ ಗ್ರಾಮದ 84 ಕುಟುಂಬಗಳಿಗೂ ಉಚಿತವಾಗಿ ದಿನಸಿ ಕಿಟ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದರು. ಈ ವೇಳೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಎಚ್ಎಸ್ಸಿ ಬಾಲಕೃಷ್ಣರವರು, ನಮ್ಮ ತಾಲೂಕಿನಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿರುವುದು ದುರ್ದೈವ. ಈ ನಿಟ್ಟಿನಲ್ಲಿ ಗ್ರಾಮ ಸಂಪೂರ್ಣ ಸೀಲ್ ಡೌನ್ ಆಗಿರುವಾಗ ಅವರ ನೆರವಿಗೆ ಬರುವುದು ನಮ್ಮಗಳ ಕರ್ತವ್ಯ. ಇಂದು ನಮ್ಮ ಕುದೂರು ಹೋಬಳಿಯ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಸೇರಿ ಗ್ರಾಮಕ್ಕೆ ಉಚಿತ ದಿನಸಿ ಕಿಟ್ಗಳನ್ನು ವಿತರಿಸಿದ್ದೇವೆ. ಬೆಂಗಳೂರಿನಿಂದ ಮಾಗಡಿ ಮಾರ್ಗವಾಗಿ ಚತುಷ್ಪಥ ರಸ್ತೆಗೆ ಹಲವಾರು ಬಾರಿ ಶಂಕುಸ್ಥಾಪನೆ ಮಾಡುತ್ತಲೇ ಬಂದಿದ್ದಾರೆ. ಮಾಗಡಿ ರಸ್ತೆ ಚತುಷ್ಪಥ ರಸ್ತೆ ಆದರೆ ಸಾಲದು. ಸುಮನಹಳ್ಳಿಯಿಂದ ನೈಸ್ ರಸ್ತೆವರೆಗೆ ಕಾರಿಡಾರ್ ರಸ್ತೆ ಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ. ಯಾವುದೇ ಪಕ್ಷ ಬಂದರೂ ಯಾರೇ ಶಾಸಕರಾದರೂ ರಸ್ತೆ ಬೋರ್ವೆಲ್ ಕೊರಿಸುವುದು ಸರ್ವೇ ಸಾಮಾನ್ಯ. ಮುಖ್ಯವಾಗಿ ಬೇಕಾಗಿರುವುದು ನಮ್ಮ ತಾಲೂಕಿನ ಜನತೆಗೆ ನೀರು. ಆ ಕಾರ್ಯವನ್ನು ಬೇಗ ಕೈಗೆತ್ತಿಕೊಳ್ಳಲಿ ಎಂದು ತಿಳಿಸಿದರು. ಇನ್ನು ಈ ವೇಳೆಯಲ್ಲಿ ಗ್ರಾಮದ ಜನತೆಗೆ ಸಾಂದರ್ಭಿಕ ಅಂತರ ಕಾಯ್ದುಕೊಂಡು ಪ್ರತಿಯೊಬ್ಬರು ಮಾಸ್ಕ್ ಧರಿಸಿ ದಿನಸಿ ಕಿಟ್ಗಳನ್ನು ವಿತರಿಸಿದರು. ಈ ವೇಳೆಯಲ್ಲಿ ಮಾಜಿ ಶಾಸಕ ಎಚ್ಎಸ್ಸಿ ಬಾಲಕೃಷ್ಣ, ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಣಿಗನಹಳ್ಳಿ ಸುರೇಶ್, ಬಹು ನಿರ್ದೇಶಕ ಕೆಇಬಿ ರಾಜಣ್ಣ, ಶಿವಪ್ರಕಾಶ್, ಕಾಗಿಮಡು ಹೊನ್ನಪ್ಪ, ಲೋಕೇಶ್ ಸೇರಿದಂತೆ ಹಲವಾರು ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಈ ಡಿಜಿಟಲ್ ನ್ಯೂಸ್, ಮಾಗಡಿ. ಚಿಂತಾಮಣಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಕೆ ಸುಧಾಕರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳು ಮತ್ತು ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳು ಸಚಿವರಿಗೆ ಸರಿಯಾದ ಮಾಹಿತಿ ನೀಡದೇ ಇರುವುದರಿಂದ ಇಬ್ಬರನ್ನು ಸಚಿವರು ತರಾಟೆಗೆ ತೆಗೆದುಕೊಂಡರು. ತಾಲೂಕಿನಲ್ಲಿ ಎಷ್ಟು ಹೆರಿಗೆಗಳು ಆಗಿದೆ ಎಂಬ ಪ್ರಶ್ನೆಗೆ ನಿಖರ ಉತ್ತರ ನೀಡದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಯೋಗೀಶ್ ಗೌಡರನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು, ಸಭೆಗೆ ಏನು ಶೋಕಿಗೆ ಬರ್ತೀರಾ ಎಂದು ಕಾರವಾಗಿ ಪ್ರಶ್ನಿಸಿದ ಅವರು, ಸರ್ಕಾರಿ ಆಸ್ಪತ್ರೆಗಳು ಖಾಸಗಿ ಆಸ್ಪತ್ರೆಗಳಿಗಿಂತ ಚೆನ್ನಾಗಿ ಇರಬೇಕು, ನಾವು ಶೀಘ್ರದಲ್ಲೇ ಚಿಂತಾಮಣಿ ನಗರದ ಸರ್ಕಾರಿ ಆಸ್ಪತ್ರೆಯನ್ನು ವೀಕ್ಷಿಸುತ್ತೇನೆ ಎಂದು ತಿಳಿಸಿದರು. ಟೋಟಲ್ ಡೆಲಿವರೀಸ್ ಈ ತಾಲೂಕಲ್ಲಿ ಎಷ್ಟಾಗಿದೆ ಡೇಟಾ? ಆಲ್ಮೋಸ್ಟ್ 4,000 ಅಲ್ಲಿ 300 ಅಂದ್ರೆ ಲೆಸ್ ದನ್ 10%. 3,000 10% ಎಕ್ಸಾಕ್ಟ್ಲಿ 10% ಕರೆಕ್ಟ್ ಅಪ್ಪ. ನಮ್ದು ಪರ್ ಆನಮ್ಮ, ನೀವ್ ಹೇಳ್ತಾ ಇರೋದು ಪರ್ ಆನಮ್ಮ. ಮತ್ತೇನು 100% ತಾಲೂಕು ಆಸ್ಪತ್ರೆಯಲ್ಲೇ ಡೆಲಿವರಿ ಆಗ್ತಾ ಇದೆಯಾ? ಏನ್ ಹೇಳಿ ಕೇಳಿದ್ರು? ಈ ತಾಲೂಕಿನಲ್ಲಿ ಒಟ್ಟು ಡೆಲಿವರೀಸ್ ಎಷ್ಟು? ನಾಟ್ ಜಸ್ಟ್ ಗವರ್ಮೆಂಟ್ ಹಾಸ್ಪಿಟಲ್, ಹಾಸ್ಪಿಟಲ್
ಅಕೌಂಟ್ ಡೇಟಾ ಅಲ್ಲ ಅದೇ ಹಂಗೆ ಗೊತ್ತಾಗಲ್ಲ ಅವರಿಗೆ ಬಟ್ ಆದರೆ ಇದು ಈ ನಂಬರ್ಸ್ ಅನುಮಾನ ನೀವೇ ಸಾವಿರ ಡೆಲಿವರಿ ಮಾಡಿದ್ರೆ ಇಡೀ ಖಾಸಗಿಯವರು 900 ಅನ್ನೋದು ನನಗೆ ಅನುಮಾನ ಇದೆ ಐ ಥಿಂಕ್ ಯು ಶುಡ್ ವೆರಿಫೈ ದೋಸ್ ನಂಬರ್ಸ್ ಅದಾದ್ರೂ ತಪ್ಪ ಬಟ್ 900 ಅನ್ನೋದು ತಪ್ಪಿದೆ ಅನ್ಸುತ್ತೆ ನನಗೆ ಯೋಗೇಶ್ ಗೌಡ್ರೆ ನೀವು ಎಲ್ಲ ನರ್ಸಿಂಗ್ ಹೋಮ್ಸ್ದು ಡೇಟಾ ನಮಗೆ ಅಪ್ಡೇಟ್ ಆಗ್ತಾ ಇದೆಯಾ ಕರೆಕ್ಟಾಗಿ ಆಗ್ತಾ ಇದೆಯಾ ಸರ್ಕಾರಿ ಆಸ್ಪತ್ರೆಗೆ ಎರಿಗೆಗೆ ಬರುವವರು ಬಡವರಾಗಿರುತ್ತಾರೆ ಅವರಿಗೆ ಖಾಸಗಿ ಆಸ್ಪತ್ರೆಗಳಿಗೆ ಕಳುಹಿಸಬಾರದು ಎಂದು ವಾರ್ನಿಂಗ್ ಕೊಟ್ಟರು ತಾಲೂಕಿನಲ್ಲಿ ಎಷ್ಟು ಆಸ್ಪತ್ರೆಗಳಿವೆ ಅದರಲ್ಲಿ ವೈದ್ಯರು ಮತ್ತು ಸಿಬ್ಬಂದಿಯ ಬಗ್ಗೆ ಮಾಹಿತಿ ಪಡೆದುಕೊಂಡ ಸಚಿವರು ಇಲ್ಲಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನೀರಿನ ಸಮಸ್ಯೆ ಮತ್ತು ಇತರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸಿದ ನಂತರ ಸಭೆಯಲ್ಲಿ ಇದ್ದ ಜಿಲ್ಲಾ ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಫೌಜಿಯ ತರನಂ ರವರನ್ನು ಕೂಡಲೇ ಸರ್ಕಾರಿ ಆಸ್ಪತ್ರೆಗಳ ಕಡೆ ಗಮನ ಹರಿಸಿ ಅಲ್ಲಿನ ಸಮಸ್ಯೆಗಳು ಬಗೆಹರಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಬೇಕೆಂದು ತಿಳಿಸಿದರು What should be the national standard? How can you be less than the national average? Being so close to Bangalore, not acceptable. Not acceptable. DHO are show give DHO agidare nivu. But yenu? Yen review madidare? Yen krama tagondidare? Yara kottidare? ಎವ್ರಿ ಕ್ವಾರ್ಟರ್ ನೀವು ಅವರನ್ನ ಸ್ಕ್ಯಾನ್ ಮಾಡಿ ರಿವ್ಯೂ ಮಾಡ್ತಾ ಇದ್ರೆ ಇಲ್ವಾ ವಾಟ್ ಇಸ್ ದ ಕಾಸ್ ಆಫ್ ಡೆತ್ ಡ್ಯೂರಿಂಗ್ ಡೆಲಿವರಿನ ವಾಟ್ ಇಸ್ ದ ಕಾಸ್ ಆಫ್ ಡೆತ್ ಏನ್ರಿ ಯಾವ ಕಾಲದ ಮಾತಾಡ್ತಾ ಇದೀವ್ರಿ 100 ವರ್ಷ ಹಿಂದೆ ಇರೋರು ಮಾತಾಡ್ದಂಗೆ ಮಾತಾಡ್ತಾ ಇದ್ರು ಯು ಆರ್ ಟಾಕಿಂಗ್ ಟು ಎ ಮೆಡಿಕಲ್ ಮ್ಯಾನ್ ಫೋಲಿಕ್ ಆಸಿಡ್ ಎಲ್ಲ ಕರೆಕ್ಟ್ ಆಗಿ ಕೊಡ್ತಾ ಇದ್ರ ದಟ್ ಇಸ್ ವೈ ಯು ಹ್ಯಾವ್ ಟು ಗಿವ್ ಫೋಲಿಕ್ ಆಸಿಡ್ ಅಲ್ವಾ ನೋಡಿ ಸಭೆಯಲ್ಲಿ ಕ್ಷೇತ್ರದ ಶಾಸಕರಾದ ಜೆಕೆ ಕೃಷ್ಣರೆಡ್ಡಿರವರು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಲತಾ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಮಿಥುನ್ ಕುಮಾರ್ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಚಿಕ್ಕ ನರಸಿಂಹಯ್ಯ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು ವೆಂಕಟ ಜಲಪತಿ ಈಡಿಸ್ಟ ನ್ಯೂಸ್ ಚಿಂತಾಮಣಿ ಸೌಖ್ಯ ಸಮೃದ್ಧಿ ಸಂಸ್ಥೆಯ ವತಿಯಿಂದ ಶ್ರೀನಿವಾಸಪುರದಲ್ಲಿ ದಿನಸಿ ಮತ್ತು ಹೈಜಿನ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಕೊರೋನಾ ಸೋಂಕಿನಿಂದ ಬಂದೊದಗಿದ ಅಕಾಲಿಕ ಆರ್ಥಿಕ ಮತ್ತು ಆಹಾರ ತೊಂದರೆಯಿಂದ ಪ್ರಪಂಚವೇ ತತ್ತರಿಸಿ ಹೋಗಿದೆ ಎಂದು ಸೌಖ್ಯ ಸಮೃದ್ಧಿ ಸಂಸ್ಥೆ ಅಧ್ಯಕ್ಷೆ ಹಾಗೂ ರಾಜ್ಯ ಮಟ್ಟದ ತಾರಸ್ ಮುಖ್ಯಸ್ಥೆ ವೀಣಾ ಹೇಳಿದರು ಸೌಖ್ಯ ಸಮೃದ್ಧಿ ಸಂಸ್ಥೆಯ ವತಿಯಿಂದ ದಿನಸಿ ಮತ್ತು ಹೈಜಿನ್ ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಜಿಲ್ಲೆಯಲ್ಲಿ 2500 ಕಾರ್ಯಕರ್ತರು ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರೆಲ್ಲರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಸೌಲಭ್ಯಗಳನ್ನು ಒದಗಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಹಾಗೂ ಕೆಲವರಿಗೆ ಈಗಾಗಲೇ ಆರ್ಥಿಕ ಮತ್ತು ಆಹಾರ ಸಾಮಗ್ರಿಗಳ ರೂಪದಲ್ಲಿ ಸಹಾಯವನ್ನು ನೀಡಲಾಗಿದೆ ಇಂದು ನಮ್ಮ ಸಂಸ್ಥೆಗೆ ಎಎಚ್ಡಿ ಸ್ವಸ್ತಿ 40,500 ರೂಗಳ ದೇಣಿಯನ್ನು ನೀಡಿದ್ದು ಆ ಮೊತ್ತವನ್ನು ಜಿಲ್ಲೆಯಲ್ಲಿ ಗುರುತಿಸಿದ 30 ಕಾರ್ಯಕರ್ತೆಯರಿಗೆ ರೂ 1,300 ರೂಗಳು 14 ರೀತಿಯ ಆಹಾರ ಪದಾರ್ಥಗಳು ಹಾಗೂ ಹೈಜಿನಿಕ್ ಕಿಟ್ ಅನ್ನು ವಿತರಿಸಲಾಗುತ್ತಿದೆ ಎಂದು ತಿಳಿಸಿದರು ನಮಸ್ಕಾರ ನನ್ನ ಹೆಸರು ವೀಣಾ ನನ್ನ ಸೌಖ್ಯ ಸಮೃದ್ಧಿ ಸಂಸ್ಥೆ ಪ್ರೆಸಿಡೆಂಟ್ ಅಧ್ಯಕ್ಷರು ನಾವು ಜಿಲ್ಲೆಯಲ್ಲಿ
ಸುಮಾರು ಜನ 2500 ಜನ ಹೆಣ್ಣು ಮಕ್ಕಳಿಗೆ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ನಮ್ಮದು. ನಮಗೆ ಎಚ್ ಟಿ ಅಂತ ಹೇಳಿಬಿಟ್ಟು ಒಂದು ಎನ್ ಜಿ ಒ ಕಡೆಯಿಂದ ಸ್ವಸ್ತಿ ಅವ್ರಿಗೆ ಫಂಡ್ ಬಂದಿರತಕ್ಕಂಥ ಆ ಹಣವನ್ನು ನಮ್ಮ ಸೌಖ್ಯ ಸಮೃದ್ಧಿ ಸಂಸ್ಥೆಗೆ ಹಣ ನೀಡಿದ್ದಾರೆ. 40,500 ರೂಗಳನ್ನು ನೀಡಿದ್ದಾರೆ. ನಾವು ಜಿಲ್ಲೆಯಲ್ಲಿ 30 ಜನ ಹೆಣ್ಣು ಮಕ್ಕಳಿಗೆ 1,350 ರೂ ಹಂಗೆ ದಿನಸಿ ಕಿಟ್ಟು ಮತ್ತು ಹೈಜಿನ್ ಕಿಟ್ ಅನ್ನು ವಿತರಣೆ ಮಾಡಿದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಸೌಖ್ಯ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಹಾಗೂ ರಾಜ್ಯ ಮಟ್ಟದ ಸದಸ್ಯರು ವೀಣಾ, ಸೌಖ್ಯ ಸಮೃದ್ಧಿ ಸಂಸ್ಥೆಯ ರುದ್ರೇಶ್, ಅಂಜಪ್ಪ ನಾಯಕ ಇನ್ನು ಮುಂತಾದವರು ಹಾಜರಿದ್ದರು. ಬಂಗಾರಪೇಟೆಯ ತಾಲೂಕು ಪಂಚಾಯತಿಯ ಕೆಜಿಎಫ್ ತಾಲೂಕು ಪಂಚಾಯತಿ ಸದಸ್ಯರ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಅವಿಭಾಜ್ಯ ಬಂಗಾರಪೇಟೆ ತಾಲೂಕು ವಿಭಾಗವಾಗಿ ಬಂಗಾರಪೇಟೆ ಮತ್ತು ಕೆಜಿಎಫ್ ತಾಲೂಕುಗಳಲ್ಲಿ ವಿಭಜನೆಯಾದ ಪರಿಣಾಮ ಬಂಗಾರಪೇಟೆ ಪಟ್ಟಣದ ತಾಲೂಕು ಪಂಚಾಯಿತಿಯಲ್ಲಿ ಕೆಜಿಎಫ್ ತಾಲೂಕಿನಲ್ಲಿ 13 ತಾಲೂಕು ಪಂಚಾಯಿತಿ ಸದಸ್ಯರನ್ನು ಬೀಳ್ಕೊಡುತ್ತಿರುವುದು ಬಹಳ ನೋವಿನ ಸಂಗತಿ ಎಂದು ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ ಹೇಳಿದರು. ಅವರು ಬಂಗಾರಪೇಟೆಯ ತಾಲೂಕು ಪಂಚಾಯಿತಿಯ ಸುಮಾರು 4 ಲಕ್ಷ ರು ವೆಚ್ಚದಲ್ಲಿ ನಿರ್ಮಾಣವಾದ ಆವರಣ ಉದ್ಘಾಟನೆ ಮತ್ತು ಕೆಜಿಎಫ್ ತಾಲೂಕು ಪಂಚಾಯಿತಿ ಸದಸ್ಯರ ಬೀಳ್ಕೊಡುಗೆ ಸಮಾರಂಭದಲ್ಲಿ ಮಾತನಾಡಿ, 1967ರಲ್ಲಿ ತಾಲೂಕು ಪಂಚಾಯಿತಿ ಚಾಲ್ತಿಗೆ ಬಂದು ಸುಮಾರು 53 ವರ್ಷಗಳ ಕಾಲ ಅವಿಭಾಜಿತ ಬಂಗಾರಪೇಟೆ ತಾಲೂಕು ಪಂಚಾಯಿತಿಯಾಗಿ ಕಾರ್ಯ ಮಾಡಿದೆ. ಸುಮಾರು 27 ತಾಲೂಕು ಪಂಚಾಯಿತಿ ಸದಸ್ಯರನ್ನು ಹೊಂದಿದ್ದು ಕೆಜಿಎಫ್ ಹೊಸ ತಾಲೂಕಾದ ಪರಿಣಾಮ 13 ಸದಸ್ಯರು ಕೆಜಿಎಫ್ ತಾಲೂಕು ಪಂಚಾಯತ್ ಆದ ಕಾರಣ 13 ಸದಸ್ಯರನ್ನು ಬೀಳ್ಕೊಡಲೇಬೇಕಾಗಿದೆ. ಕೆಜಿಎಫ್ ಕ್ಷೇತ್ರದ ಶಾಸಕರ ಸಹಕಾರ ಪಡೆದು ತಾವುಗಳು ಹೆಚ್ಚಿನ ಸೇವೆ ಮಾಡಬೇಕು. ತಾಲೂಕು ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೆಜಿಎಫ್ ತಾಲೂಕಿಗೆ ಸೇರಿದವರು. ಹಾಗಾಗಿ ಬಂಗಾರಪೇಟೆ ತಾಲೂಕು ಪಂಚಾಯಿತಿ ಕಾನೂನು ತಜ್ಞರೊಂದಿಗೆ ಚರ್ಚಿಸಿ ಪ್ರಭಾರ ಅಧ್ಯಕ್ಷರನ್ನು ನೇಮಿಸಲಾಗುವುದೆಂದು ತಿಳಿಸಿದರು. ಒಂದು ಕಡೆ ಸಂತೋಷ, ಒಂದು ಕಡೆ ದುಃಖ. ಯಾಕಪ್ಪ ಅಂದ್ರೆ ಈ ಒಂದು ತಾಲೂಕು ಬೋರ್ಡ್ ಪಂಚಾಯಿತಿ ಬೋರ್ಡ್ ಇದೆ, ಇದು ಪ್ರಾರಂಭವಾಗಿದ್ದು 1967ನೇ ಇಸ್ವಿ. ಅಂದು ಅವಿಭಾಜ್ಯ ತಾಲೂಕು ಬಂಗಾರಪೇಟೆಯಾಗಿ ಪ್ರಾರಂಭವಾಗಿದ್ದು ಹಿಂದಿನ ತನಕ ಸುದೀರ್ಘ 53 ವರ್ಷಗಳ ಕಾಲ ಅರ್ಧ ದಶಕದಷ್ಟು ಕೂಡ ಹೆಚ್ಚಿಗೆ ಇಡೀ ಒಂದು ತಾಲೂಕಾಗಿ ನಾವು ಕಾರ್ಯನಿರ್ವಹಣೆಯನ್ನ ಮಾಡಿದ್ದೇವೆ. ಸಂಸಾರ ಒಟ್ಟಿಗೆ ಇದ್ದು ಭಾಗ ಮಾಡಿಕೊಂಡಾಗ ಕೆಲವರು ಖುಷಿ ಆಗುತ್ತೆ, ಯಾರಿಗೆ ಸೊಸೆಯಂದ್ರಿಗೆ, ಆದ್ರೆ ಅಣ್ಣ ತಮ್ಮದ ಖುಷಿ ಆಗಲ್ಲ. ಸೊಸೆ ಖುಷಿ ಆಗುತ್ತಪ್ಪ ಅಂದ್ರೆ ಈ ಹತ್ತ ಇವ್ರು ಚೆನ್ನಾಗಿ ಬರಿಸ್ತಾ ಉಂಡ್ನ ಬಾತ್ ತಪ್ಪಯ್ಯ ನಿನಗೆ ಆಯ್ಗ ಮಾ ಎದಬಡತ್ರ ಉಂಡಚ್ಚು ಅಂತೇಳಿ ಅವ್ರು ಖುಷಿ ಆಗುತ್ತೆ. ಇನ್ನು ಈ ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಇಒ ವೆಂಕಟೇಶಪ್ಪ, ಜಿಲ್ಲಾ ಪಂಚಾಯಿತಿ ಎಇ ಶೇಷಾದ್ರಿ, ಎಡಿ ಮಂಜುನಾಥ್, ತಾಲೂಕು ಪಂಚಾಯಿತಿ ಅಧ್ಯಕ್ಷೆ ಮಮತಾ ರಮೇಶ್, ಉಪಾಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಬಿಇಒ ಕೆಂಪಯ್ಯ ಹಾಜರಿದ್ದರು. ಎಸ್ ಲಕ್ಷ್ಮೀಪತಿ, ಈ ಡಿಜಿಟಲ್ ನ್ಯೂಸ್, ಕೋಲಾರ. ಅರಸೀಕೆರೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಆಯಾ ಹಾಗೂ ಡಿ ಗ್ರೂಪ್ ನೌಕರರಿಗೆ ಉಚಿತ ದಿನ ಬಳಕೆಯ ಪಡಿತರ ಕಿಟ್ ವಿತರಿಸಲಾಯಿತು. ಅರಸೀಕೆರೆ ತಾಲೂಕಿನ ಖಾಸಗಿ ಶಾಲೆಗಳಲ್ಲಿ ಆಯಾ ಹಾಗೂ ಡಿ ಗ್ರೂಪ್ ನೌಕರರಿಗೆ ಉಚಿತ ದಿನ ಬಳಕೆಯ ಪಡಿತರ ಕಿಟ್ ವಿತರಿಸಲಾಯಿತು. ಹಾಸನ ಜಿಲ್ಲಾ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟದ ಅಧ್ಯಕ್ಷ ಶಿವರಾಮೇಗೌಡ ಮಾತನಾಡಿ, ಇಂದಿನ ಸರ್ಕಾರ ಖಾಸಗಿ ಶಾಲೆಗಳನ್ನು ಮಲತಾಯಿ ಧೋರಣೆ ಮಾಡುತ್ತಿದೆ. ಈ ರಾಜ್ಯದಲ್ಲಿ ಕ್ರೈಸ್ತ, ಮುಸ್ಲಿಂ ಮತ್ತು ವಿವಿಧ ಮಠ ಮಾನ್ಯ ಶಿಕ್ಷಣ ಕ್ಷೇತ್ರದಲ್ಲಿ ದಾಪುಗಾಲು ಇಡದಿದ್ದರೆ ಶೈಕ್ಷಣಿಕ ಸ್ಥಿತಿ ಅಧೋಗತಿಗೆ ಹೋಗುತ್ತಿತ್ತು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ಅನಂತ್ ಕುಮಾರ್ ಅವರು ಮಾತನಾಡಿ, ಕೊರೋನಾ ಮಹಾಮಾರಿ ಇರುವ ಈ ಸಂದರ್ಭದಲ್ಲಿ ನಾವು ಅರ್ಹರಿಗೆ ಕಿಟ್ ನೀಡುತ್ತಿರುವುದು ನಮ್ಮ ಪುಣ್ಯ ಫಲ ಎಂದರು. ಎಲ್ಲರ ಸಹಯೋಗದೊಂದಿಗೆ ಒಂದು ಕಾರ್ಯಕ್ರಮದ ರೂಪರೇಷೆ ನಡೆಯಿತು. ಆ ಸಂದರ್ಭದಲ್ಲಿ ಕೇವಲ ಶಾಲೆ ನಡೆಸೋದು ಇಷ್ಟೇ ಆಗಬಾರ್ದು, ಅದರ ಜೊತೆಯಲ್ಲಿ ಕಾಣದ ಕೈಗಳು ಅಂತ ಹೇಳ್ತೀವಿ. ಈ ಒಂದು ಶಾಲೆ ನಡೀಬೇಕಾದ್ರೆ ಮ್ಯಾನೇಜ್ಮೆಂಟ್ ಎಷ್ಟು ಮುಖ್ಯನೋ, ಪ್ರಾಧ್ಯಾಪಕರು ಎಷ್ಟು ಮುಖ್ಯನೋ, ಅವರೆಲ್ಲರಿಗಿಂತ ಮುಖ್ಯವಾದಂಥವರು ಆಯಾಗಳು, ಅಟೆಂಡರ್ಸ್ಗಳು, ಡ್ರೈವರ್ಗಳು, ಕ್ಲೀನರ್ಗಳು ಇವರೆಲ್ಲ ಇದರಲ್ಲಿ ಬಹಳ ಅಡಕವಾಗಿರ್ತಾರೆ.
ಇವ್ರು ಇಲ್ದಲೆ ಯಾವುದೇ ಸಮಸ್ಯೆ ಬೆಳೆಯೋದಕ್ಕೂ ಸಾಧ್ಯ ಇಲ್ಲ, ಅದನ್ನು ಮುಂದೆ ತೆಗೆದುಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ. ಆದರೆ ಇವರ ಸೇವೆಯನ್ನು ಗುರುತಿಸುವಂತ ದಾರಿಗಳು ನಮ್ಮ ಕಡೆಗೆ ಇನ್ನೂ ನಡೀತಾ ಬರ್ತಾ ಇಲ್ಲ. ಇಡೀ ಜಿಲ್ಲೆಯಲ್ಲಿ ಇರುವಂತ ಎಲ್ಲ ತಾಲೂಕುಗಳಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡ್ಕೊಂಡು ಬಂದಿದೆ. ಈ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷ ಮಹಲಿಂಗಪ್ಪ, ಕಾರ್ಯದರ್ಶಿ ಶ್ರೀಕಾಂತ್, ಗೋವಿಂದರಾವ್, ಇತರ ಖಾಸಗಿ ಶಾಲೆಯ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ಬಾಗೇಪಲ್ಲಿಯಲ್ಲಿ ಪಡಿತರ ಚೀಟಿ ರಹಿತ ಕುಟುಂಬಗಳಿಗೆ ಉಚಿತ ಅಕ್ಕಿ ಮತ್ತು ಬೇಳೆ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ವತಿಯಿಂದ ಪಡಿತರ ಚೀಟಿ ರಹಿತ ಕುಟುಂಬಗಳಿಗೆ ಉಚಿತ ಅಕ್ಕಿ ಮತ್ತು ಬೇಳೆ ವಿತರಣಾ ಕಾರ್ಯಕ್ರಮಕ್ಕೆ ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಎಸ್ ಎನ್ ಸುಬ್ಬಾರೆಡ್ಡಿರವರು ಚಾಲನೆ ನೀಡಿದರು. ಬಾಗೇಪಲ್ಲಿಯ ತಾಲೂಕಿನಾದ್ಯಂತ ಗ್ರಾಮ ಪಂಚಾಯಿತಿಗಳಲ್ಲಿ ಪಡಿತರ ಚೀಟಿ ರಹಿತ ಕುಟುಂಬಗಳಿಗೆ ಉಚಿತ ಅಕ್ಕಿ ಮತ್ತು ಬೇಳೆ ವಿತರಣೆ ಕಾರ್ಯಕ್ರಮದ ಅಂಗವಾಗಿ ಕಸಬ ಹೋಬಳಿ ಗಂಟವಾರಪಲ್ಲಿ ಪಂಚಾಯಿತಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪಡಿತರ ಕಾರ್ಡ್ ರಹಿತ ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಂಡಿದ್ದು, ಬಡ ಕುಟುಂಬಗಳನ್ನು ಹೊಂದಿರುವ ಹೆಚ್ಚಿನ ನಾಗರಿಕರು ಪಡಿತರ ಚೀಟಿ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿರುವುದರಿಂದ ಪಡಿತರ ಚೀಟಿ ಇಲ್ಲದವರನ್ನು ಗುರುತಿಸಿ ಉಚಿತವಾಗಿ ಅಕ್ಕಿ ಮತ್ತು ಬೇಳೆಯನ್ನು ವಿತರಿಸಲಾಗುತ್ತಿದೆ. ಬಿಪಿಎಲ್ ಕಾರ್ಡ್ಗಳಿವೆಯೇ ಅಥವಾ ಇಲ್ಲವೇ ಎಂಬುದನ್ನು ಲೆಕ್ಕಿಸದೆ ತಾಲೂಕಿನಾದ್ಯಂತ ಬಡ ಕುಟುಂಬಗಳಿಗೆ ಆಹಾರ ಧಾನ್ಯಗಳನ್ನು ಉಚಿತವಾಗಿ ನೀಡುವಂತೆ ಮಾನ್ಯ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಗತ್ಯ ವಸ್ತುಗಳ ಸರಬರಾಜು ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ ತಾರತಮ್ಯ ಮಾಡದಂತೆ ಸೇವೆಗಳನ್ನು ಬಡವರಿಗೆ ತಲುಪಿಸಲು ಸೂಚಿಸಿದರು. ಕಾರ್ಡ್ ಸೇಪಿಚ್ಕೊಲ್ಲ, ಏಮನ್ನ ಬಾಧಪಡಿ. మీరు కార్డు లేకుంటే గవర్నమెంట్ నీకు ఏమీ చిక్కదు పాపము. మీరు ఏమన్నా బాధపడి నేను ఇప్పుడు అడుగుతాను, ఏం మీ ప్రాబ్లం చెప్పండి. నేను లైన్కి వచ్చి అడుగుతా, కార్డు చేపించుకున్నకి మీకు ఏం ప్రాబ్లం అయింది నాకే తెలియదు. ఈ పొద్దుకి మీరు కార్డు చేపించుకుంటేనే మీకు గవర్నమెంట్ నీకు బోర్ ఇచ్చినా, ఒక లోన్ ఇచ్చినా, రేషన్ కార్డు ఇచ్చినా, ప్రతి ఒక్క దానికి కార్డు కావాల్సింది వస్తుంది. ఒక హాస్పిటల్కే మీరు హాస్పిటల్కి పోతే ఒక 5 లక్షల రూపాయల దాకా ఫ్రీ ఉంటుంది ఆ కార్డు ఉంటే మీకు. ఒక ఆధార్ కార్డు ನಾವು ಜಮೀನು ಕೊಡಲ್ಲ ಅಂತ ಆದರೂ ಅವ್ರು ರಿಕ್ವೆಸ್ಟ್ ಮಾಡಿದ್ದೀನಿ. ಅದು ನಾನು ಅವ್ರಿಗೂ ಮನವಿ ಮಾಡ್ತೀನಿ, ತಮ್ಮ ಮಾತಿಂದ ಒಳ್ಳೆ ಹಣ ಕೊಡಿಸ್ತೀನಿ. ಈಗ ಮಾರ್ಕೆಟಲ್ಲಿ ನಿಮ್ಮದೇನು 15 ಲಕ್ಷ 20 ಲಕ್ಷ, ಇನ್ನೂ ಒಂದು 5 ಲಕ್ಷ ಎಕ್ಸ್ಟ್ರಾನೇ ಕೊಡಿಸ್ತೀನಿ. ನನಗೇನು ನನ್ನ ಸ್ವಂತಕ್ಕಲ್ಲ, ಈ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ. ಈ ಕ್ಷೇತ್ರದಲ್ಲಿ ಅದು ಅವ್ರ ಮನೆಗೆ ಒಂದು ಉದ್ಯೋಗ ಕೊಟ್ಟಿದ್ದೆ. ನೀವು 1 ಎಕರೆ ಇಟ್ಕೊಂಡು ಬ್ರೀಡ್ ಇಟ್ಕೊಳ್ಳೋದು ಯಾರು ಬೆಳೆ ಇಡೋರಂತ ಈ ಭಾಗದಲ್ಲಿ ಇಲ್ಲ, ಈಗ ಯಾರು ಅಪ್ಲಿಕೇಶನ್ ಮಾಡೋದು. ಅದರಿಂದ 100% ಅವ್ರ ಮನೆ ಒಲಿಸಿ ಇಲ್ಲಿ ಕೈಗಾರಿಕೆ ಪ್ರಾರಂಭ ಮಾಡುವಂಥ ಕೆಲಸ ಮಾಡೇ ಮಾಡುವಂಥ ಉತ್ಸಾಹನೂ ನನಗಿದೆ, ಮಾಡೇ ಮಾಡ್ತಂಥ ಧೈರ್ಯನೂ ನನಗಿದೆ. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನರಸಿಂಹಪ್ಪ, ಕೆಡಿಪಿ ಸದಸ್ಯರಾದ ಅಮರನಾಥ ರೆಡ್ಡಿ, ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ನರೇಂದ್ರ, ಪಡಿತರ ಚೀಟಿ ವಿತರಕರಾದ ಶ್ರೀನಿವಾಸ್ ರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈ ಡಿಜಿಟಲ್ ನ್ಯೂಸ್, ಬಾಗೇಪಲ್ಲಿ. ಬಾಗೇಪಲ್ಲಿಯಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಜನ್ಮ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಜೀವನ ಉದ್ದಕ್ಕೂ ಸರಳತೆ ಮತ್ತು ಸಜ್ಜನಿಕೆಯ ಜೀವನ ಸಾಗಿಸಿದ ಸಾಧಕರೆಂದು ಕರೆಯಲ್ಪಡುವ ಡಾಕ್ಟರ್ ಎಚ್ ನರಸಿಂಹಯ್ಯನವರ ಶತಮಾನೋತ್ಸವ ಜನ್ಮ ದಿನಾಚರಣೆ ಅಂಗವಾಗಿ ಗ್ರೀನ್ ಇಂಡಿಯಾ ಫೋರಂ ವತಿಯಿಂದ ಪಟ್ಟಣದ ಕೋಡಿಕೊಂಡ ರಸ್ತೆಯಲ್ಲಿರುವ ಡಾಕ್ಟರ್ ಎಚ್ ಎನ್ ಪಾರ್ಕ್ನಲ್ಲಿ ಡಾಕ್ಟರ್ ಎಚ್ ಎನ್ ರವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಸಿಹಿ ಹಂಚಿ ಗಿಡ ನೀಡುವ ಮೂಲಕ ಸರಳವಾಗಿ ಡಾಕ್ಟರ್ ಎಚ್ ಎನ್ ರವರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರೆಡ್ ಕ್ರಾಸ್ ಸಂಸ್ಥೆಯ ತಾಲೂಕು ಕಾರ್ಯದರ್ಶಿ ಎಜಿ ಸುಧಾಕರ್ ಅವರು, ಡಾಕ್ಟರ್ ಎಚ್ ಎನ್ ರವರು ದೇಶ ಕಂಡ ಅಪರೂಪದ ಧೀಮಂತ ಸಜ್ಜನ ವ್ಯಕ್ತಿ, ಅಧ್ಯಾಪಕ, ಆಡಳಿತಗಾರ, ಸ್ನೇಹಮಯ ಮಾನವತಾವಾದಿ ಮತ್ತು ಪ್ರಗತಿಪರ ವಿಚಾರವಾದಿ, ಹಾಸ್ಯ ಪ್ರಜ್ಞೆಯ ವ್ಯಕ್ತಿತ್ವ, ರಾಷ್ಟ್ರೀಯವಾದಿ, ಖಾದಿ ಬಟ್ಟೆಯನ್ನೇ ಕೊನೆಯವರೆಗೂ ಧರಿಸುತ್ತಿದ್ದ ಮೇಧಾವಿ, ಬದುಕಿನುದ್ದಕ್ಕೂ ಸಜ್ಜನ ಸರಳತೆಯ ಜೀವನ ಸಾಗಿಸಿದ ಸಾಧಕರು, ಕಡು ಬಡತನದ ನಡುವೆಯೂ ಬದುಕನ್ನು ತಮ್ಮ ಇಷ್ಟವಂತೆ ಕಟ್ಟಿಕೊಂಡು ಬೆಳೆದ ಕರುಣಾಮೂರ್ತಿ ಡಾಕ್ಟರ್ ಎಚ್ ನರಸಿಂಹಯ್ಯನವರು ಎಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ನ್ಯಾಷನಲ್ ಕಾಲೇಜ್ ಪ್ರಾಧ್ಯಾಪಕ ಪ್ರೊಫೆಸರ್ ಕೆಟಿ ವೀರಾಂಜನೇಯ, ಪುರಸಭೆ ಆರೋಗ್ಯಾಧಿಕಾರಿ ಮುರುಳಿ, ವಕೀಲರಾದ ನಾಗಭೂಷಣ್, ಶಬೀರ್, ಬಾಲು ನಾಯಕ್, ಗ್ರೀನ್ ಇಂಡಿಯಾ ಫೋರಂನ ಚಿನ್ನಿ ವೆಂಕಿ, ಪುರಸಭೆ ಸಿಬ್ಬಂದಿ ಅಮರ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸುಬ್ಬು, ಈಡಿಸ್ಟರ್ ನ್ಯೂಸ್, ಬಾಗೇಪಲ್ಲಿ. ದೇವನಹಳ್ಳಿ ತಾಲೂಕು ವಿಜಯಪುರದಲ್ಲಿ ಡಾಕ್ಟರ್ ಎಚ್ ನರಸಿಂಹಯ್ಯನವರ 100ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಬಹಳ ಹಿಂದಿನ ಕಾಲದಿಂದಲೂ ಮೂಢನಂಬಿಕೆ ಪವಾಡಗಳಿಂದ ಜನತೆ ಮೋಸಗೊಳ್ಳುತ್ತಿದ್ದು ಯಾವುದೇ ವಿಷಯವನ್ನಾದರೂ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಪರಿಶೀಲಿಸದೆ ಒಪ್ಪಬಾರದೆಂದು ಶಿಕ್ಷಣ ತಜ್ಞ ಎಚ್ ನರಸಿಂಹಯ್ಯರವರ ಅಭಿಪ್ರಾಯವಾಗಿತ್ತೆಂದು ಕಸಬ ಜಿಲ್ಲಾಧ್ಯಕ್ಷ ಸುಧಾಕರ್ ತಿಳಿಸಿದರು.
ದೇವನಹಳ್ಳಿ ತಾಲೂಕು ವಿಜಯಪುರದ ಮಹಂತಿನ ಮಠದ ಕಾರ್ಯಾಲಯದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಎಸ್ಸಿ ಶ್ರೀನಿವಾಸ್ ಅವರಿಗೆ ಡಾಕ್ಟರ್ ಎಚ್ ನರಸಿಂಹಯ್ಯರವರ 100ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏರ್ಪಡಿಸಿದ್ದ ಎಚ್ ನರಸಿಂಹಯ್ಯ ಪ್ರಶಸ್ತಿ ವಿತರಿಸಿ ಮಾತನಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಎಸ್ಸಿ ಶ್ರೀನಿವಾಸ್ ಅವರು ಹಿರಿಯ ಗಾಂಧಿವಾದಿಗಳು, ಅತ್ಯಂತ ಸರಳ ಜೀವಿಗಳು ಹಾಗೂ ಶಿಕ್ಷಣ ತಜ್ಞರಾಗಿದ್ದ ಎಚ್ ನರಸಿಂಹಯ್ಯರವರ ಪ್ರಶಸ್ತಿ ಪಡೆದಿದ್ದು ತಮ್ಮ ಜವಾಬ್ದಾರಿಯನ್ನು ಸಮಾಜದಲ್ಲಿ ಹೆಚ್ಚಿಸುವಂತಾಗಿದ್ದು ಜನತೆಗಾಗಿ ತಮ್ಮ ಕೈಲಾದಷ್ಟು ಸೇವೆಯನ್ನು ಸಲ್ಲಿಸಿಕೊಂಡು ಹೋಗುವುದಾಗಿ ತಿಳಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ 6 ಕೋಟಿ ಕನ್ನಡಿಗರ ಪಾಲಿನದಾಗಿದ್ದು ಯಾರು ಎಲ್ಲಿ ಬೇಕಾದರೂ ಸೇವಾ ಮನೋಭಾವದಿಂದ ಸೇವೆ ಸಲ್ಲಿಸಲು ಸಾಧ್ಯವೆಂದು ತಿಳಿಸಿದರು. ನಮ್ಮಂತವರಿಗೆ ಹೇಳಬೇಕಂದ್ರೆ ನನಗೆ ಮಾಡಿದಂತಹ ಸನ್ಮಾನ ನನಗೆ ಅದು ಹೆಚ್ಚು ಅನುಕೂಲ. ಯಾಕಂದ್ರೆ ನನಗೆ ದೊಡ್ಡ ಏನು ಮಾಡೇ ಇಲ್ಲ, ಆದರೂ ನನ್ನ ತಲೆ ಮೇಲೆ ದೊಡ್ಡದು ಹೊರಿಸಿದ್ದಾರೆ, 12 ವರ್ಷದಾರೆ. ಇದನ್ನ ನೀನು ಈ ಭಾರನ ತೀರಿಸು ಅಂತ ಅರ್ಥ. ಭಾರ ಅಂದ್ರೆ ನೀವು ಬೇರೆ ಏನು ಅರ್ಥ ಮಾಡ್ಕೊಂಡಿದ್ರು ಗೊತ್ತಿಲ್ಲ. ನನಗೆ ಏನು ಭಾರ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಭಾರ, ಜವಾಬ್ದಾರಿ. ನಮ್ಮ ಎಚ್ ನರಸಿಂಹಯ್ಯವ್ರ ಬಗ್ಗೆ ನಾವು ಮೊದಲು ಕಾಲೇಜಿನಿಂದಲೂ ನಾವು ಅವ್ರ ಬಗ್ಗೆ ಅಭಿಮಾನಿಗಳು, ಅವ್ರ ಬಗ್ಗೆ ತಿಳ್ಕೊಂಡಿದ್ದವರು. ಅವರು ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಕಲಾವಿದರ ಬಗ್ಗೆ ಹೋರಾಟ ಮಾಡಿದವರು, ಹೆಸರು ಮಾಡಿದಂತೆ ಅಂತ ಒಂದು ಪ್ರಶಸ್ತಿನ ನನಗೆ ವಹಿಸಿದ್ರಿ. ಅದರಲ್ಲೂ ಭಗವಾನ್ ಬುದ್ಧ ಅವರೇನು ಈ ಎಲ್ಲರೂ ಅವರು ಇಂಟರ್ನೆಟ್ ದೇವರೇ, ಅವರು ವಿಷ್ಣು ಅವತಾರ. ಆದರೂ ಮನುಷ್ಯರಾಗಿ ಹುಟ್ಟಿ ಅವರಲ್ಲಿ ಬುದ್ಧ ಒಳ್ಳೆಯದು ಕೆಟ್ಟದು ಎಲ್ಲ ಈ ಪ್ರಪಂಚಕ್ಕೆ ತೋರಿಸ್ಕೊಟ್ಟಂತಾರೆ. ಅದನ್ನು ನಾವು ಅರ್ಥ ಮಾಡ್ತೀವಿ. ಸುಮ್ಮನೆ ನಾವು ಬಂದು ಸನ್ಮಾನ ಮಾಡ್ಕೊಂಡು ಸೈಟ ಹಾಕ್ಕೊಂಡು ಹೋಗೋಂಥದ್ದಲ್ಲ. ಅಂಥದ್ದನ್ನು ನನಗೆ ಇವತ್ತು ಕೊಟ್ಟಿದ್ದೀರಿ ನೀವು. ಸ್ವೀಟು ಕೊಟ್ಟಿದ್ದೀರಿ, ಅದರ ಜೊತೆಲಿ ಕಾರನ್ನು ಕೊಟ್ಟಿದ್ದೀರಿ. ವಿಜಯಪುರದ ವಿಶೇಷ ಫಲಪುಷ್ಪನೂ ಕೊಟ್ಟಿದ್ದೀರಿ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಸಬಾ ಅಧ್ಯಕ್ಷ ರಾಮಕೃಷ್ಣ ಹೆಗಡೆ, ಮಾಜಿ ಅಧ್ಯಕ್ಷ ವಿಎನ್ ರಮೇಶ್, ಉಪಾಧ್ಯಕ್ಷ ರಾಜಗೋಪಾಲ್, ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಎಂ ಶಿವಕುಮಾರ್, ಟೌನ್ ಕಸಬಾ ಅಧ್ಯಕ್ಷ ಜೆಆರ್ ಮುನಿ ವೀರಣ್ಣ, ಬ್ರಾಹ್ಮಣ ಸಂಘದ ಉಪಾಧ್ಯಕ್ಷ ರಂಗ ಕಲಾವಿದ ಎಲ್ ಶೇಷಗಿರಿ ರಾವ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಮಂಡಿಬೆಳೆ ರಾಜಣ್ಣ ಮತ್ತಿತರರು ಉಪಸ್ಥಿತರಿದ್ದರು. ಸಾಂಸ್ಕೃತಿಕ ತಂಡದ ಅಧ್ಯಕ್ಷ ನಾಯ್ಡು ಮತ್ತು ತಂಡದವರು ಕನ್ನಡ ಗೀತೆಗಳ ಗೀತ ಗಾಯನ ನಡೆಸಿಕೊಟ್ಟರು. ಶಂಕರ್, ಈ ಡಿಜಿಟಲ್ ನ್ಯೂಸ್, ದೇವನಹಳ್ಳಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.